ಆರೋಗ್ಯ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು, ವೆಟರ್ನರಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಒಂದು ಸಭೆಯನ್ನು ತುರ್ತಾಗಿ ಕರೆದು ಈಗಾಗಲೇ ಸಭೆಯನ್ನು ಮಾಡಿದ್ದೇನೆ. 2079.80 ನಮ್ಮ ಡ್ಯಾಂ ಗರಿಷ್ಠ ಮಟ್ಟ. ಸದ್ಯಕ್ಕೆ 2075 ಅಡಿ ಅದು ಭರ್ತಿಯಾಗಿದೆ. ನಿನ್ನೆ ಬೆಳಗ್ಗೆಯಿಂದ ಇವತ್ತು ಈ ಹೊತ್ತಿನವರೆಗೆ ಸುಮಾರು 6 ಫೂಟ್ ನೀರು ಡ್ಯಾಮಿಗೆ ಬಂದಿದೆ. ಇಷ್ಟು ಬೇಗನೆ ಅಪಾರ ಪ್ರಮಾಣದಲ್ಲಿ ನೀರು ಬಂದಿದ್ದು ಇದು ಮೊದಲನೇ ಸರಿ ಅಂತ ನನಗೆ ಕಾಣಿಸ್ತಾ ಇದೆ. 6 ಫೂಟ್ ನೀರು ಕೇವಲ ಒಂದೇ ದಿವಸದಲ್ಲಿ ಬಂತು. ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಅವರು ಡ್ಯಾಮ್ ಸೈಟಿನ ಅಧಿಕಾರಿಗಳ ಜೊತೆಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ನಾನು ಕೂಡ ಡ್ಯಾಮ್ ಅಧಿಕಾರಿಗಳ ಜೊತೆಗೆ ಮತ್ತು ನಮ್ಮ ಖಾನಾಪುರ ತಹಸೀಲ್ದಾರ್, ಏನು ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಇದೆ, ಖಾನಾಪುರ ತಹಸೀಲ್ದಾರ್ ಅವರು ಪ್ರತಿನಿತ್ಯ ನನಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನನಗೆ ಅವಶ್ಯಕತೆ ಬಿದ್ದಾಗ ಮಾಹಿತಿಯನ್ನು ಪಡ್ಕೊತಾ ಇದ್ದೇನೆ. ಈಗ ಸದ್ಯಕ್ಕೆ ಮಟ್ಟಿಗೆ ಮಳೆ ಪ್ರಮಾಣ ಕಡಿಮೆಯಾಗಿದೆ. 24,000 ಕ್ಯುಸೆಕ್ಸ್ ನೀರು ನಮಗೆ ಹರಿದು ಬರ್ತಾ ಇದೆ. 18,000 ಕ್ಯುಸೆಕ್ಸ್ ನೀರನ್ನು
ನಾವು ಮಲಪ್ರಭಾ ನದಿಗೆ ಬಿಡ್ತಾ ಇದ್ದೇವೆ ಮತ್ತು ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಕೂಡ ನೀರನ್ನು ಬಿಟ್ಟು ಡ್ಯಾಮಿನ ಪ್ರೆಷರ್ ಅನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜೂನ್ 1 ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ 46% ಎಕ್ಸೆಸ್ ರೈನ್ ಆಗಿದೆ, 46% ಹೆಚ್ಚುವರಿ ಮಳೆಯಾಗಿದೆ. ಒಟ್ಟು 52 ಕಾಳಜಿ ಕೇಂದ್ರಗಳನ್ನು ತೆಗೆಯಲಿಕ್ಕೆ ನಮ್ಮ ಜಿಲ್ಲಾಡಳಿತ ಈಗಾಗಲೇ ಸಿದ್ದತೆಯನ್ನು ಮಾಡಿಕೊಂಡಿದೆ. ಒಂದು ಕಾಳಜಿ ಕೇಂದ್ರವನ್ನು ಇವತ್ತು ತೆಗೆದಿದ್ದೇವೆ. ನಮ್ಮ ಜಿಲ್ಲೆಯ ಇನ್ನೊಂದು ಹಮ್ಮಿಗೆ ಬ್ಯಾರೇಜ್ನಲ್ಲಿ 129,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. 129,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡ್ತಾ ಇದ್ದೇವೆ. ಸುಮಾರು 11 ಹಳ್ಳಿಗೆ ಅದರಿಂದ ಸ್ವಲ್ಪ ತೊಂದರೆ ಆಗ್ತದೆ. ಈ ತನಕ ಅಂಥದ್ದೇನು ಸಮಸ್ಯೆ ಆಗಿಲ್ಲ. ಇನ್ನು ಮುಂದೆ ಹೆಚ್ಚಿಗೆ ನೀರು ಬಂದ್ರೆ 11 ಹಳ್ಳಿಗೆ ಅಲ್ಲಿ ಸಮಸ್ಯೆ ಆಕೈತಿ. ಆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ನಮ್ಮ ಜಿಲ್ಲಾಡಳಿತ ಬೇಕಾದಂತ ತಯಾರಿಯನ್ನು ಮಾಡಿಕೊಂಡಿದೆ. ಲಕ್ಮಾಪುರ ಗ್ರಾಮಕ್ಕೆ ನೀರು ಸುತ್ತುವರೆದ್ರಿಂದ ಆ ಹಳ್ಳಿಯ ಜನರನ್ನು ಪಕ್ಕದ ಒಂದು ಕಾಳಜಿ ಕೇಂದ್ರಕ್ಕೆ ನಾವು ಸ್ಥಳಾಂತರ ಮಾಡಿದ್ದೇವೆ. ಸುಮಾರು 156 ಜನ ಈಗಾಗಲೇ ಅಲ್ಲಿ ಬಂದಿದ್ದಾರೆ. 76 ಜಾನುವಾರುಗಳು ಕೂಡ ಅಲ್ಲಿಗೆ ಬಂದಿದ್ದಾವೆ ಕಾಳಜಿ ಕೇಂದ್ರಕ್ಕೆ. ಅಲ್ಲಿ 2 ಮೆಟ್ರಿಕ್ ಟನ್ನಷ್ಟು ಮೇವನ್ನು ಇಟ್ಟಿದ್ದೇವೆ. ಕಾಳಜಿ ಕೇಂದ್ರದಲ್ಲಿ ಡಾಕ್ಟರ್ಸ್ ಅನ್ನು ಇಟ್ಟಿದ್ದೇವೆ, ಮಾಸ್ಕ್ ಅನ್ನು ಕೊಟ್ಟಿದ್ದೇವೆ, ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಮಾಡ್ತಾ ಇದ್ದೇವೆ. ಪ್ರತಿ ದಿವಸ ನಮ್ಮ ತಾಲೂಕಾ ಹೆಲ್ತ್ ಆಫೀಸರ್ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಬರಲಿಕ್ಕೆ ಈಗ ಸೂಚನೆಯನ್ನು ಕೊಟ್ಟಿದ್ದೇವೆ. ಸಂಪೂರ್ಣವಾಗಿ ಕೋವಿಡ್ ನಿಯಮಾವಳಿಗಳನ್ನು ಅಲ್ಲಿ ಅಳವಡಿಸ್ತಾ ಇದ್ದೇವೆ. ಕಾಳಜಿ ಕೇಂದ್ರದ ಒಳಗೆ ಬರುವಂತಹ ಜನಕ್ಕೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿದ ನಂತರ ಅಲ್ಲಿ ಒಳಗೆ ಬಿಡ್ತಾ ಇದ್ದೇವೆ. ಊಟಕ್ಕೆ ಶುಚಿತ್ವವಾದಂತಹ ಶುದ್ಧವಾದಂತಹ ಬಿಸಿ ಊಟ, 2 ಹೊತ್ತು ಊಟ 1 ಹೊತ್ತು ಟಿಫಿನ್ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿ ಆ ಊಟದ ವ್ಯವಸ್ಥೆಗೆ ಒಬ್ಬ ನೋಡಲ್ ಅಧಿಕಾರಿಯನ್ನು ಕೂಡ ಈಗಾಗಲೇ ನೇಮಿಸಲಿಕ್ಕೆ ನಮ್ಮ ತಹಸೀಲ್ದಾರ್ ಅವರಿಗೆ ಸೂಚನೆ ಮಾಡಿದ್ದೇನೆ. ಯಾರು ಮುಖ್ಯಮಂತ್ರಿಗಳಿರ್ತಾರ, ಮಂತ್ರಿಗಳನ್ನ ಇಟ್ಕೊಳ್ಳೋದು ಬಿಡೋದು ಹೊಸ ಸಚಿವರನ್ನು ಸೇರಿಸಿಕೊಳ್ಳೋದು ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ನಾನು 101 ಹೇಳಿನಿ, ಈಗೂ ಹೇಳ್ತೇನೆ. ಪ್ರೊರೋಗೇಟಿವ್ ಪವರ್ಸ್ ಆಫ್ ದ ಆನರಬಲ್ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿಗಳು ತಮ್ಮ ಮನದಾಳದ ಮಾತನ್ನು ಈಗಾಗಲೇ ತಿಳಿಸ್ಯಾರ. ಅದನ್ನು ಪದೇ ಪದೇ ನಾನು ಅವ್ರು ಹೇಳಿದ್ನೇ, ನಾನು ಹೇಳುವಷ್ಟು ಅವರಷ್ಟು ದೊಡ್ಡವನ್ನ ನಾನಲ್ಲ. ಮುಖ್ಯಮಂತ್ರಿಗಳು ಈಗಾಗಲೇ ತಿಳಿಸಿದ್ದು ತಮ್ಮ ನಾಡಿನ ಜನತೆಗೂ ಗುರುತೈತಿ, ತಮಗೂ ಗುರುತೈತಿ. ರಾಜೀನಾಮೆ ಕೊಡಂತ ಯಾರು ಹೇಳಾರ? ಇನ್ನೂ ಯಾರು ಹೇಳೇ ಇಲ್ಲ. ಮನಿ ಬಿಡತ್ರಿ ಮಳಿಯಾಗೆ, ನಮ್ಮ ಹುಡುಗರು ಯಾರು ಇಲ್ರಿ, ನಾವೇ ಬಿಡದೇವಿ. ಮತ್ತೆ ಈಗ ಹೆಂಗ್ ನೋಡಿದ್ರಿ ಇದಕ್ಕೆ?